ಶ್ರೀರಾಮ್ ಸಮರ್ಥ. ಫೆಬ್ರವರಿ 17. ನಾಮವನ್ನು ಭಾವಯುಕ್ತ ಅಂತಃಕರಣದಿಂದ ತೆಗೆದುಕೊಳ್ಳಬೇಕು. ನಮಗೆ ಇಂದು ಭಗವಂತನ ಅವಶ್ಯಕತೆಯು ವಿಶೇಷವಾಗಿ ಅನಿಸುವುದಿಲ್ಲವೇನೋ ನಿಜ. ಆದರೆ ಅದು ಹೇಗೆ ಅನಿಸತೊಡಗುತ್ತದೆ ಎಂಬುದನ್ನು ವಿಚಾರ ಮಾಡೋಣ. ಭಗವತ್ ಚಿಂತನೆಯಿಂದ ಹಾಗೂ ನಾಮಸ್ಮರಣೆಯಿಂದ ಈ ಅವಶ್ಯಕತೆಯು ತೋರತೊಡಗುತ್ತದೆ. ಅವಶ್ಯಕತೆಯು ಎಷ್ಟು ಉತ್ಕಟವಾಗಬೇಕೆಂದರೆ ಅನ್ನ ನೀರು ಕೂಡ ರುಚಿ ಹತ್ತಬಾರದು. ಅಗ್ನಿಯು ಎಷ್ಟು ಪ್ರಜ್ವಲಿತವಾಗಿ ಉರಿಯುತ್ತಿರುತ್ತದೆಯೋ ಅದನ್ನು ಆರಿಸುವುದಕ್ಕಾಗಿ ನೀರನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಉಗ್ಗಬೇಕಾಗುತ್ತದೆ. ಅದರಂತೆ ದೇಹಬುದ್ಧಿಯು ಎಷ್ಟು ಬಲವತ್ತರವಾಗಿರುತ್ತದೆಯೋ ನಾಮದ ಪ್ರಮಾಣವು ಅಷ್ಟೇ ಅಧಿಕವಾಗಿರಬೇಕು. ನಾಮದಲ್ಲಿ ಪ್ರೇಮವು ಬರುವುದಿಲ್ಲವೆಂದು ಅದನ್ನು ತೆಗೆದುಕೊಳ್ಳುವುದನ್ನೇ ಬಿಟ್ಟು ಬಿಡಬಾರದು. ನೀರಿನಲ್ಲಿ ಬಿದ್ದರೆ ಮುಂದೆ ತಾನಾಗಿ ಈಜಲು ಬರುತ್ತದೆ. ಕಾಶಿಗೆ ಹೋಗದಿದ್ದರೂ ಕಾಶಿಗೆ ಹೋಗಬೇಕು ಎಂದಾದರೂ ಅನ್ನಬೇಕು. ಅದರಂತೆ ನಾಮದಲ್ಲಿ ಪ್ರೇಮ ಅನಿಸದಿದ್ದರೂ ನಾಮದಲ್ಲಿ ಪ್ರೇಮ ಬರಬೇಕು ಎಂದು ನಿತ್ಯ ಅನ್ನಬೇಕು. ನಾಮದ ಹೊರತು ಬೇರೆ ಸತ್ಯವಿಲ್ಲ, ಬೇರೆ ಸಾಧನೆ ಇಲ್ಲ ಎಂಬ ದೃಢವಾದ ವಿಶ್ವಾಸ ಉಂಟಾಯಿತೆಂದರೆ ನಾಮ ತೆಗೆದುಕೊಳ್ಳದೆ ಇರಲಿಕ್ಕಾಗುವುದಿಲ್ಲ. ಹಾಗೂ ಅದನ್ನು ತೆಗೆದುಕೊಂಡರೆ ಅದರ ಸಹವಾಸದಿಂದ ಪ್ರೇಮವು ತಾನಾಗಿಯೇ ಬರುತ್ತದೆ. ಸತ್ಪುರುಷರು ಭಗವಂತನಿರುತ್ತಾನೆ ಎಂದು ಅನ್ನುತ್ತಾರೆ, ನಾವು ಕೂಡ ದೇವರಿರುತ್ತಾನೆ ಅನ್ನುತ್ತೇವೆ. ಆದರೆ ನಮ್ಮಿಬ್ಬರ ಹೇಳಿಕೆಯಲ್ಲಿ ವ್ಯತ್ಯಾಸವೇನೆಂದರೆ ನಾವು ಅನುಮಾನದಿಂದ ಹೇಳುತ್ತೇವೆ, ಅವರು ಪ್ರತ್ಯಕ್ಷ ಅನುಭವದಿಂದ ಹೇಳುತ್ತಾರೆ. ಸಂತರು ದೇಹಾತೀತರು ಇರುತ್ತಾರೆ, ಅವರ ಹತ್ತಿರ ಹೋಗುವುದರಿಂದ ದೇಹಾಭಿಮಾನವು ಕಡಿಮೆಯಾಗುತ್ತದೆ. ಪ್ರತ್ಯಕ್ಷ ಹೋಗಲಿಕ್ಕಾಗದಿದ್ದರೂ ಭಾವವಿರಬೇಕು. ಭಾವವಿಡುವುದರಿಂದ ಕಾರ್ಯವು ಎಷ್ಟು ಬೇಗನೆ ಸಿದ್ಧವಾಗುತ್ತದೆಯೋ ಅಷ್ಟು ದೇಹದ ಸಹವಾಸದಿಂದಲೂ ಆಗುವುದಿಲ್ಲ. ತೀರ್ಥದಲ್ಲಿಯ ತೀರ್ಥತ್ವವನ್ನು, ದೇವರಲ್ಲಿಯ ದೇವತ್ವವನ್ನು ಹಾಗೂ ಗುರುಗಳಲ್ಲಿಯ ಗುರುತ್ವವನ್ನು ನಾವು ನಮ್ಮ ಭಾವನೆಯಿಂದಲೇ ಕೊಡುತ್ತೇವೆ. ತೀರ್ಥಗಳಿಗೆ ಹೋಗಿ ನಾವು ಇದರಿಂದ ನಿಷ್ಪಾಪರಾಗಬೇಕು ಎಂಬ ಭಾವನೆ ಮಾಡಿದರೆ ಮಾತ್ರ ನಮಗೆ ಅದು ತೀರ್ಥ ಸ್ನಾನವಾಗುತ್ತದೆ. ಇಲ್ಲದಿದ್ದರೆ ಅದು ಕೇವಲ ನೀರು ಮಾತ್ರ ಆಗಿರುತ್ತದೆ. ಸ್ವಲ್ಪದರಲ್ಲಿ ಹೇಳುವುದಾದರೆ ಎಲ್ಲವೂ ಭಾವನೆಯಲ್ಲಿಯೇ ಇರುತ್ತದೆ. ನಾವು ಭಾವವನ್ನು ನಿರ್ಮಾಣ ಮಾಡುತ್ತದೆ. ನಾವು ಭಾವಯುಕ್ತ ಅಂತಃಕರಣದಿಂದ ನಾಮ ತೆಗೆದುಕೊಂಡದ್ದಾದರೆ ನಮ್ಮ ಕಾರ್ಯವು ಶೀಘ್ರದಲ್ಲಿಯೇ ಆಗುತ್ತದೆ. ಗ್ರಂಥಗಳಲ್ಲಿ ಸಾಧುಸಂತರ ಲಕ್ಷಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಹೇಳಿರುತ್ತಾರೆ. ಆದರೆ ಕೇವಲ ಆ ಲಕ್ಷಣಗಳಿಂದ ಸಾಧುಗಳನ್ನು ಗುರುತಿಸಲು ಬರುವುದಿಲ್ಲ. ಸಾಧುವಾಗಿಯೇ ಸಾಧುವನ್ನು ಗುರುತಿಸಬೇಕಾಗುತ್ತದೆ. ಪ್ರಾಪಂಚಿಕನಿಗೆ ಅವರನ್ನು ಗುರುತಿಸಬೇಕಾದರೆ ತಮ್ಮ ಮೇಲೆ ಅವರ ಸಂಗತಿಯ ಪರಿಣಾಮವು ಏನು ಆಗಿರುತ್ತದೆ ಎಂಬುದನ್ನು ನೋಡಬೇಕು. ಅಂದರೆ ನಮ್ಮ ಮೇಲೆ ಆದ ಪರಿಣಾಮದಿಂದಲೇ ಅವರನ್ನು ಗುರುತಿಸಬೇಕು. ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಯವಾದರೂ ಶಾಂತಿ ದೊರೆಯಿತು, ನಮ್ಮ ಅಹಂಭಾವವು ಸ್ವಲ್ಪ ಆದರೂ ಕಡಿಮೆಯಾಯಿತು, ಮನಸ್ಸು ನಿರ್ವಿಷಯವಾಯಿತು ಅಥವಾ ನಿರ್ವಿಷಯವಾಗಿರಬೇಕು ಎಂದು ಅನಿಸತೊಡಗಿತು. ಅಂದರೆ ಅವರು ಸಾಧು ಸ್ವರೂಪರೆಂದು ತಿಳಿಯಬೇಕು. ಸಾಧುಗಳು ಸರ್ವಭೂತಗಳಲ್ಲಿ ಭಗವದ್ಭಾವವನ್ನು ಅಥವಾ ಸರ್ವತ್ರ ನಾನೇ ಇರುತ್ತೇನೆ ಎಂಬುದನ್ನು ನೋಡುತ್ತಾರೆ. ಆದ್ದರಿಂದ ಅವರು ಎಲ್ಲರನ್ನೂ ಪ್ರೇಮ ಮಾಡುತ್ತಾರೆ. ಎಲ್ಲರನ್ನು ಪ್ರೇಮ ಮಾಡುವುದೆಂದರೆ ನಿಸ್ವಾರ್ಥ ಬುದ್ಧಿಯಿಂದ ಯೋಗ್ಯವಾದದ್ದನ್ನು ಮಾಡುವುದು. ನಾವು ನಮ್ಮತನವನ್ನು ಕೆಲವರಲ್ಲಿಯೇ ನೋಡುತ್ತೇವೆ, ಎಲ್ಲರಲ್ಲಿಯೂ ನೋಡುವುದಿಲ್ಲ. ಆದ್ದರಿಂದಲೇ ದ್ವೈತ ಭಾವವು ಅನುಭವಕ್ಕೆ ಬರುತ್ತದೆ. ಸಾಧುಗಳ ಅಹಂಭಾವವು ಹೋಗಿರುವುದರಿಂದ ಅವರಿಗೆ ಜಗತ್ತಿನಲ್ಲಿ ಸರ್ವತ್ರ ಅಭೇದ ಭಾವವೇ ಅನುಭವಕ್ಕೆ ಬರುತ್ತದೆ. ಅವರು ಎಲ್ಲ ಕಡೆಗೆ ಭಗವದ್ಭಾವವನ್ನೇ ನೋಡುತ್ತಾರೆ ಹಾಗೂ ಅವರ ಪ್ರೇಮವು ಅತ್ಯಂತ ನಿಷ್ಕಪಟವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಎಲ್ಲರೊಂದಿಗೆ ಅತ್ಯಂತ ನಿಷ್ಕಪಟ ಪ್ರೇಮದಿಂದ ವ್ಯವಹರಿಸಬೇಕು. ನಮ್ಮ ಮಾತಿನಲ್ಲಿ ಅಷ್ಟೇ ಅಲ್ಲದೆ ನಮ್ಮ ದೃಷ್ಟಿಯಲ್ಲಿಯೂ ಕೂಡ ಪ್ರೇಮವಿರಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.